ಸರಿ ಚುಚ್ಚೋಣ. ಅಲಂಕಾರಕ್ಕಾಗಿ ಚಿನ್ನ ಮುತ್ತು ಎಲ್ಲ ಹಾಕಿದ್ರು. 10 ಬೆರಳಲ್ಲಿ 20 ಉಂಗುರ ಹಾಕ್ತಾರೆ ಕೆಲವರು. ಈಗೆಲ್ಲ ಡಾಕ್ಟರ್ ಬಳಿ ಹೋಗಿ ಚುಚ್ಚುತ್ತೀರಿ? ಬೇಡ, ಬಿಟ್ಟು ಬಿಡೋಣ. ಹೇಳಿದ್ರೆ ಎಲ್ಲರೂ ಚುಚ್ಚಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ವಿಜ್ಞಾನ ಇದೆ, ಆದರೆ ಸುಮ್ಮನೆ ಚುಚ್ಚಲಿಕ್ಕೆ ಶುರು ಮಾಡ್ತಾರೆ. ಸರಿ ಚುಚ್ಚೋಣ. ಈ ದೇಹ ಅನ್ನೋದು ಕೇವಲ ಮೂಳೆ ಮಾಂಸ ಮಾತ್ರ ಅಲ್ಲ. ಮೂಲಭೂತವಾಗಿ ದೇಹ ರಚನೆಯಾಗೋದಕ್ಕೆ ಒಂದು ಶಕ್ತಿ ಮಂಡಲ ಇದೆ. ಈ ಶಕ್ತಿಮಂಡಲದಲ್ಲಿ ನಾವು ಉಂಗುರದ ಬೆರಳು ಅಂತ ಕರೆಯೋ ಈ ಬೆರಳು, ಕಿವಿ, ಮೂಗು, ಗಂಟಲಿನ ಬುಡ, ಕಾಲ್ಬೆರಳು, ಕೆಲಬೆರಳು ಇವೆಲ್ಲ ಮುಖ್ಯವಾದವು. ನಮ್ಮ ಆರೋಗ್ಯಕ್ಕೆ, ನಮ್ಮ ಮನಸ್ಸಿನ ಸ್ಥಿರತೆಗೆ, ಸಮತೋಲನಕ್ಕೆ, ಇದೆಲ್ಲದಕ್ಕೂ ಈ ಅಂಗಗಳನ್ನು ಸ್ವಲ್ಪ ಗಮನಿಸಿದರೆ ಇವನ್ನ ಒಂದು ಮಟ್ಟಕ್ಕೆ ತರಬಹುದು, ಅವನ್ನ ಉಪಯೋಗಿಸ್ಬೋದು. ಅದಿಲ್ಲದೆ ಬಾಳಕ್ಕಾಗಲ್ಲ ಅಂತಲ್ಲ, ಆದರೆ ಉಪಯೋಗಿಸ್ಬೋದು. ಇದನ್ನು ತಿಳ್ಕೊಂಡು ಏನು ಮಾಡಿದ್ರಂದ್ರೆ, ಈ ಜಾಗಗಳಲ್ಲಿ ಸ್ವಲ್ಪ ಲೋಹದ ಯಾವುದಾದ್ರೂ ವಸ್ತುಗಳನ್ನು ತೊಟ್ಟರೆ ಅವನ್ನ ಒಂದು ಸುಸ್ಥಿತಿಗೆ ತರಬಹುದು, ದೇಹವನ್ನು ನೆಲೆಗೊಳಿಸಬಹುದು, ಆರೋಗ್ಯಕ್ಕೆ ಮನಸ್ಸಿಗೆ ಅಗತ್ಯವಾದ ಅಡಿಪಾಯವನ್ನು ನಿರ್ಮಿಸಬಹುದು. ಯಾಕಂದರೆ ಎಲ್ಲಿ ನಾವು ಲೋಹವನ್ನು ತೊಡ್ತೀವೋ ಅದರ ಸುತ್ತ ಶಕ್ತಿಮಂಡಲದಲ್ಲಿ ಒಂದು ಸ್ಪಂದನೆ ಶುರುವಾಗುತ್ತೆ. ಇದರಿಂದ ದೇಹದಲ್ಲಿ ಸ್ಥಿರತೆ ಉಂಟಾಗುತ್ತೆ ಅಂತ ಅರಿತುಕೊಂಡು ನಿರ್ದಿಷ್ಟ ವಯಸ್ಸಿಗೆ ಮೊದಲು ಮಗುವಿಗೆ ಕಿವಿ ಚುಚ್ಚಬೇಕು, ನಿರ್ದಿಷ್ಟ ವಯಸ್ಸಿಗೆ ಮೊದಲು ಹೆಣ್ಣು ಮಕ್ಕಳಿಗೆ ಮೂಗು ಚುಚ್ಚಬೇಕು ಅಂತೆಲ್ಲ ಮಾಡಿದರು. ಅಲಂಕಾರಕ್ಕಾಗಿ ಚಿನ್ನ ಮುತ್ತು ಎಲ್ಲ ಹಾಕಿದರು. ಅಲಂಕಾರ ಬಂದಿದ್ದು ಆಮೇಲೆ, ಮೂಲಭೂತವಾಗಿ ಪ್ರಜ್ಞಾಪೂರ್ವಕವಾಗಿ ಹಾಕಿದ್ದು. ಇದನ್ನು ಗಮನಿಸಿ, ಇದಿರುವುದು ನಮ್ಮ ಸಂಸ್ಕೃತಿಯಲ್ಲಷ್ಟೇ ಅಲ್ಲ, ಪೂರ್ತಿ ಪ್ರತ್ಯೇಕವಾಗಿ ಬೆಳೆದ ಸಂಸ್ಕೃತಿಗಳಲ್ಲೂ ಇದನ್ನು ಅರಿತುಕೊಂಡು ಅಲ್ಲೂ ಇಲ್ಲೇ ಹಾಕ್ತಾರೆ, ಬೇರೆ ಎಲ್ಲೂ ಚುಚ್ಚುತ್ತಿಲ್ಲ. ಏಕೆಂದರೆ ಅವರಿಗೆ ಗೊತ್ತಾಯಿತು, ಇಲ್ಲಿ ಚುಚ್ಚಿದರೆ ದೇಹವನ್ನು ಸ್ಥಿರವಾಗಿ ಇಟ್ಕೋಬಹುದು ಅಂತ ಮಾಡಿದರು. ಇದರಲ್ಲಿ ಮಾತಾಡಿಕ್ಕೆ ಹೋದರೆ ಇದು ಆಳವಾದ ವಿಜ್ಞಾನ, ಇದನ್ನು ಬಹಳ ಥರ ಬಳಸಬಹುದು. ಆ ಮಟ್ಟಿಗೆ ಮಾಡೋದಕ್ಕಾಗದಿದ್ದರೆ ಕಿವಿ ಮತ್ತು ಉಂಗುರದ ಬೆರಳು ಈ ಎರಡರಲ್ಲಿ ಹಾಕಿದರೆ ಖಂಡಿತವಾಗಿ ಆರೋಗ್ಯಕ್ಕೆ, ಮನಸ್ಥಿರತೆಗೆ, ಮನಸ್ಸಿನ ಸಂತುಲನೆಗೆ, ಜೀವವನ್ನು ಕ್ಷೋಭೆ ಇಲ್ಲದೆ ಇಟ್ಟುಕೊಳ್ಳೋದಕ್ಕೆ ಅದೊಂದು ಸಾಧನವಾಗುತ್ತೆ. ಆ ಜಾಗದಲ್ಲಿ ಲೋಹವನ್ನು ತೊಟ್ಟರೆ ಇದನ್ನು ಓವರಾಗಿ ಮಾಡಬೇಕಾಗಿಲ್ಲ. ಇವತ್ತು ನೋಡಿದರೆ 10 ಬೆರಳಲ್ಲಿ 20 ಉಂಗುರ ಹಾಕ್ತಾರೆ ಕೆಲವರು. ಅಷ್ಟೆಲ್ಲ ಅಸಹ್ಯ ಮಾಡ್ಕೋಬೇಡಿ. ಉಂಗುರದ ಬೆರಳಲ್ಲಿ ಮಾತ್ರ ಒಂದು ಲೋಹದ ವಸ್ತು, ಕಿವಿಯಲ್ಲಿ ಸರಿಯಾದ ಜಾಗ ನೋಡಿ ಚುಚ್ಚಬೇಕು. ನಮ್ಮಲ್ಲಿ ಅದನ್ನು ಚುಚ್ಚೋದಕ್ಕೆ ಒಬ್ಬ ಇರ್ತಾನೆ, ಆ ಬಿಂದು ಎಲ್ಲಿದೆ ಅಂತ ಸರಿಯಾಗಿ ನೋಡಿ ಮಗುವಿಗೆ ಚುಚ್ಚುತ್ತಾರೆ. ಈಗೆಲ್ಲ ಡಾಕ್ಟ್ರ್ ಬಳಿ ಹೋಗ್ತೀರಿ, ಅವರು ಸುಮ್ಮನೆ ಎಲ್ಲೋ ಚುಚ್ಚುತ್ತಾರೆ, ಹಾಗಲ್ಲ, ಅದನ್ನು ನೋಡಿ ಚುಚ್ಚಬೇಕು. ಅದನ್ನು ಮರಳಿ ತರೋದಕ್ಕೆ ನಾವು ಪ್ರಯತ್ನಿಸ್ತಿದ್ದೀವಿ. ಅದನ್ನು ತಿಳಿದುಕೊಳ್ಳೋದಕ್ಕೆ ಕೌಶಲ ಬೇಕು, ಎಲ್ಲಿ ಚುಚ್ಚಬೇಕು ಅಂತ ಅವರಿಗೆ ಗೊತ್ತಾಗಬೇಕು, ಸರಿಯಾಗಿ ನೋಡಿ ಅಲ್ಲೇ ಚುಚ್ಚಬೇಕು. ಈಗ ಎಲ್ಲದಕ್ಕೂ ಮದ್ದು ತಗೊಳ್ಳೋ ಚಟ ಬಂದಿದೆ. ಆಗ ನಮಗೆ ಆರೋಗ್ಯವನ್ನು ಉಂಟು ಮಾಡಿಕೊಳ್ಳೋ ಉದ್ದೇಶ ಇತ್ತು. ಆರೋಗ್ಯಕ್ಕೆ ಅಗತ್ಯವಾದ ತಳಹದಿ ಮಾಡಿಕೊಂಡು ರೋಗ ಬರಬಾರದು ಅಂತ. ಈಗ ರೋಗ ಬರದಿದ್ದರೆ ಮೆಡಿಕಲ್ ಬಿಸ್ನೆಸ್ ನಡೆಯಲ್ಲ ಅನ್ನೋ ಭಯ ಇರೋದ್ರಿಂದ ಬೇರೆ ಥರ ಬದುಕ್ತಿದ್ದೀವಿ. ಲೋಕದಲ್ಲಿ ರೋಗವೇ ಒಂದು ದೊಡ್ಡ ವ್ಯಾಪಾರ ಆಗಿರೋದ್ರಿಂದ ನಮ್ಮ ದೃಷ್ಟಿಕೋನ ಬದಲಾಗಿದೆ. ಆದರೆ ಆಗ ರೋಗ ಬರಬಾರದು, ಅದಕ್ಕೆ ಏನು ಮಾಡ್ಕೋಬೇಕು ಅಂತ ನೋಡಿ ಕೈಲಾದಷ್ಟು ಮಾಡ್ತಿದ್ರು.